ಕಾರ್ಮಿಕರ ಮನೆ ನಿರ್ಮಾಣಕ್ಕೆ ರೂಪಾಯಿ 5 ಲಕ್ಷ ಸಹಾಯಧನ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಜಾರಿಗೊಳಿಸುವಂತೆ ಆಗ್ರಹಿಸಿ ಕಟ್ಟಡ ಕಾರ್ಮಿಕರ ಸಂಘದ ಕೊಡಗು ಜಿಲ್ಲಾ ಘಟಕ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು. ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಯಿಸಿದ ಸಂಘದ ಪ್ರಮುಖರು ಹಾಗೂ ಪದಾಧಿಕಾರಿಗಳು ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿದರು. ಸಂಪೂರ್ಣ ವೈದ್ಯಕೀಯ ವೆಚ್ಚವನ್ನು ಸರ್ಕಾರವೇ ಭರಿಸಬೇಕು. ಕನ್ನಡ ಕಾರ್ಮಿಕರಿಗೆ ಭವಿಷ್ಯ ನಿಧಿ ಜಾರಿಗೊಳಿಸಲು ಕೂಡಲೇ ಕ್ರಮವಹಿಸಿ ನಿರ್ಮಾಣ ಸ್ಥಳಗಳಲ್ಲಿ ಸಂಭವಿಸುವ ಸಾವು ನೋವುಗಳನ್ನು ತಡೆಗಟ್ಟಲು ಅಗತ್ಯ ಸುರಕ್ಷಿತ ಕ್ರಮವನ್ನು ಜಾರಿ ಮಾಡಿ ನಿರ್ಮಾಣ ಸ್ಥಳ. ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ಎಸಿ ಸಾಬು, ಪರಿಷ್ಕೃತಗೊಂಡಿರುವ ಪಿಂಚಣಿ, ಮದುವೆ ಹಾಗೂ ಹೆರಿಗೆ ಸಹಾಯಧನಕ್ಕೆ ಆದೇಶ ಹೊರಡಿಸಬೇಕು. ಬಾಕಿ ಇರುವ ಅರ್ಜಿಗಳನ್ನು ತಕ್ಷಣವೇ ಇತ್ಯರ್ಥಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು. ವಿದ್ಯಾರ್ಥಿ ವೇತನ ಅರ್ಜಿಗಳನ್ನು ವಿಳಂಬವಿಲ್ಲದೆ ಸಲ್ಲಿಸಲು ಆನ್ಲೈನ್ ವ್ಯವಸ್ಥೆ ಸರಿಪಡಿಸಬೇಕು. ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನಡೆಯುತ್ತಿರುವ ಖರೀದಿಗಳ ಭ್ರಷ್ಟಾಚಾರ ನಿಲ್ಲಬೇಕು. ಇದುವರೆಗೂ ನಡೆದಿರುವ ಅವ್ಯವಹಾರಗಳ ನ್ಯಾಯಾಂಗ ತನಿಖೆ ನಡೆದು ಅಪರಾಧಿಗಳಿಗೆ ಶಿಕ್ಷೆ ವಿಧಿಸಬೇಕು. ನಗದುರಹಿತ ವೈದ್ಯಕೀಯ ವ್ಯವಸ್ಥೆ ಜಾರಿಗೊಳಿಸಬೇಕು. ಮಂಡಳಿಯಿಂದ ಸಂಪೂರ್ಣ ವೈದ್ಯಕೀಯ ವೆಚ್ಚ ಭರಿಸಬೇಕು. ಚಿಕಿತ್ಸೆಗೆ ಒಳಪಡುವ ಕಾರ್ಮಿಕರ ವೇತನ ದಿನಕ್ಕೆ ರೂಪಾಯಿ 500 ಪಾವತಿ ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕೆಂದು ಆಗ್ರಹಿಸಿದರು. ಅದೇ ಈಗಾಗಲೇ ಅದೇ ರಾಜ್ಯಾದ್ಯಂತ ಹೋರಾಟಕ್ಕೆ ಕಟ್ಟಡ ಕಾರ್ಮಿಕರ ಸಂಘದ ರಾಜ್ಯ ಸಮಿತಿಯಿಂದ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಅದರ ಭಾಗವಾಗಿ ನಾವು ಕೂಡ ಕೊಡಗು ಜಿಲ್ಲೆಯಲ್ಲಿ ಹೋರಾಟಕ್ಕೆ ಬಂದಿದ್ದೇವೆ. ನಮ್ಮ ಬೇಡಿಕೆಗಳು ಏನು ಅಂತಂದರೆ, ಪ್ರಮುಖವಾಗಿ ನಮ್ಮ ಕಾನೂನು ಏನಿದೆ 96ರ ಸೆಸ್ ಕಾನೂನು ಏನಿದೆ ಅದನ್ನು ರದ್ದುಗೊಳಿಸಲಿಕ್ಕೆ ಸರ್ಕಾರ ಹೊರಟಿದ್ದಾರೆ. ಅದನ್ನು ಕೂಡಲೇ ಕೈಬಿಡಬೇಕು. ಅದೇ ರೀತಿಯಲ್ಲಿ ಪರಿಷ್ಕರಣೆಗೊಂಡಿರುವ ಎಲ್ಲ ಸೌಲಭ್ಯಗಳನ್ನು ಕೂಡಲೇ ಜಾರಿಯಾಗಬೇಕು. ಅದೇ ರೀತಿಯಲ್ಲಿ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಾಗ ಹೇಳೋದಾದರೆ, ಒಂದು ಸರ್ಕಾರಿ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೌಲಭ್ಯ ಅರ್ಜಿ ಹಾಕಲಿಕ್ಕೆ ಸಾಧ್ಯ ಇಲ್ಲದ ಕಾರಣದಿಂದಾಗಿ ಖಾಸಗಿ ಆಸ್ಪತ್ರೆಯನ್ನು ಒಂದು ಖಾಸಗಿ ಆಸ್ಪತ್ರೆಯನ್ನು ಕೊಟ್ಟಿದ್ದರು ಮೊದಲು. ಅದು ಈಗಾಗಲೇ ಅದು ಈಗ ಏನಾಯಿತು ಅಂದರೆ, ಅದು ಪಟ್ಟಿಯಿಂದ ಅವರನ್ನು ಕೈಬಿಡಲೇ ಆಯಿತು. ಕೂಡಲೇ ಅದನ್ನು ಜಾರಿ ಒಂದು ಹೊಸ ಆಸ್ಪತ್ರೆ ಹೆಸರನ್ನು ಪಟ್ಟಿಯಲ್ಲಿ ಸೇರ್ಪಡೆ ಮಾಡಬೇಕು. ಮತ್ತು ಉಳಿದ ಎಲ್ಲ ಸೌಲಭ್ಯಗಳನ್ನು ಕೂಡಲೇ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿ ಇದೇ ದಿವಸ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದ್ದೇವೆ. ಅದರ ಭಾಗವಾಗಿ ನಾವು ಕೂಡ ಕೊಡಗು ಜಿಲ್ಲೆಯಲ್ಲಿ ಹೋರಾಟಕ್ಕೆ ಬಂದಿದ್ದೇವೆ. ಮತ್ತು ನಮ್ಮ ಇದರಲ್ಲಿ ನಮ್ಮ ಈ ಇಲಾಖೆಯಲ್ಲಿ ಕೂಡ ಕೆಲವು ಅರ್ಜಿಗಳನ್ನು ವಿಳಂಬವಾಗ್ತಾ ಇದೆ. ಪೆನ್ಷನ್ ಅರ್ಜಿಗಳು ಕೂಡ ತಿಂಗಳುಗಟ್ಟಲೆಗೆ ಅದು ವಿಳಂಬವಾಗ್ತಾ ಇದೆ. ಅದೇ ಮದುವೆ ಅದೇ ರೀತಿಯಲ್ಲಿ ಡೆತ್ ಅರ್ಜಿಗಳು ಕೂಡ ಬೇರೆ ಬೇರೆ ಜಿಲ್ಲೆಗೆ ಕಳಿಸ್ತಾ ಇದ್ದಾರೆ. ಅದು ಕೂಡ ನಮ್ಮ ಜಿಲ್ಲೆಯಲ್ಲೇ ಅದನ್ನು ವಿಲೇವಾರಿ ಮಾಡಬೇಕು ಅನ್ನೋ ನಮ್ಮ ಒಂದು ಒತ್ತಾಯವಿದೆ. ಇದೇ ಈ ಎಲ್ಲ ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಇವತ್ತು ಹೋರಾಟಕ್ಕೆ ಬಂದಿದ್ದೇವೆ. ಅದನ್ನು ಮುಂದಿನ ದಿನಗಳಲ್ಲಿ ಈ ದಿವಸ ಇದನ್ನು ಪರಿಹಾರ ಕಾಣದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ರೀತಿಯಲ್ಲಿ ಹೋರಾಟಕ್ಕೆ ನಾವು ಇಳಿಬೇಕಾಗುತ್ತೆ ಅಂತ ಹೇಳಿ ನಮ್ಮ ಒಂದು ವಿನಂತಿ. ನಿಮ್ಮ ಹೆಸರು? ಇದೇ ಸಂದರ್ಭ ಜಿಲ್ಲಾ ಕಾರ್ಮಿಕಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಹಾಗೂ ಕಾರ್ಮಿಕ ಸಚಿವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಸಂಘದ ಉಪಾಧ್ಯಕ್ಷ ಎಕೆ ಹರಿದಾಸ್, ಕಾರ್ಯದರ್ಶಿ ಕೆಎಸ್ ರತೀಶ್, ಸಹ ಕಾರ್ಯದರ್ಶಿ ಪಿಎಸ್ ರಜಿತ್, ಖಜಾಂಚಿ ಸಿಎ ಹಮೀದ್ ಸೇರಿದಂತೆ ಪದಾಧಿಕಾರಿಗಳು, ಕಟ್ಟಡ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.